ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಇತ್ತೀಚೆಗೆ ಲಾಕ್ಡೌನ್ ಬಗ್ಗೆ ಚರ್ಚೆ ಆಗ್ತಿದೆ ಮುಂದಿನ ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆ ಅನಿಶ್ಚಿತತೆ ಇದೆ ಯಾವಾಗ ಯಾವ ನಿರ್ಣಯನೋ ಅದು ನಮ್ಮ ಮೇಲೆ ಯಾವ ಥರದ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಯಾರಿಗೆ ಹೆಚ್ಚು ತಲೆನೋವು ಅಂತಂದರೆ ಕಷ್ಟಪಟ್ಟು ದುಡಿದು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರ್ತಾರಲ್ಲ ಅಂಥವರಿಗೆ ಟೆನ್ಷನ್ ಅಯ್ಯೋ ನನ್ನ ಐದು ವರ್ಷದ ಸೇವಿಂಗ್ಸ್ ಅಪ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ನನ್ನ ಪೋರ್ಟ್ಫೋಲಿಯೋ ಹಾಗೆ ಈಗ ಆಗೋಯ್ತಲ್ಲ ಸಡನ್ಲಿ ಏನು ನನಗೆ ಅನಿಸದ ಪ್ರತಿಕೂಲ ಏನೋ ಒಂದು ಸಿಚುವೇಶನ್ ಬಂದ್ಬಿಡ್ತಪ್ಪ ಏನು ಮಾಡೋದು ಇಂಥ ಪ್ರಶ್ನೆಗಳು ಎಲ್ರಿಗೂ ಇರುತ್ತೆ ಅನಾರೋಗ್ಯ ಅನ್ನೋದು ಒಂದು ಕಡೆ ನಮ್ಮನ್ನ ಬಾಧಿಸ್ತಾ ಇದೆ ಅದರಿಂದ ಪೋರ್ಟ್ಫೋಲಿಯೋ ಮೇಲೆ ಆಗುವಂಥ ಒಂದು ರೀತಿ ಏನನ್ಬೋದು ಎಫೆಕ್ಟ್ ಅನ್ನಬಹುದು ಡೇಂಜರ್ಸ್ ಅನ್ನಬಹುದು ಇಂಥದ್ದಕ್ಕೆ ನಾವೇನು ಔಷಧಿ ಕಂಡು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇ ಆಪ್ಷನ್ ಏನು ಗೊತ್ತಾ ನಿಮಗೆ ಒಂದು ವೇಳೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ ನನಗೆ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಈ ಥರ ಯೋಚನೆ ಮಾಡೋರಿಗೆ ಎಕ್ಸಿಟ್ ಆಗಿಬಿಡಿ ಕಂಪ್ಲೀಟ್ಲಿ ಎಕ್ಸಿಟ್ ಆಗಿಬಿಡಿ ಅದು ನೀವು ಒಂದು ವೇಳೆ ನಿಮ್ಮ ಇರುವಂಥ ಹೂಡಿಕೆ ಮಾಡೋದಕ್ಕಿರುವಂಥ ಎಲ್ಲ ಹಣವನ್ನು ಸ್ಟಾಕ್ಸಲ್ಲಿ ಹಾಕಿಬಿಟ್ಟಿದ್ದೀರಿ ಹೀಗಾಗಿ ಸಮಸ್ಯೆ ಆಗಿಬಿಟ್ರೆ ಎಲ್ಲವೂ ಹೋಗ್ಬಿಡುತ್ತೆ ಅನ್ನೋ ಭಯ ಇದ್ದರೆ ಇಲ್ಲದೆ ಹೋದರೆ ಕೆಲ ಬೇರೆ ಔಷಧಿಗಳಿದೆ ಅದ್ರ ಬಗ್ಗೆಯೂ ಮಾತಾಡೋಣ ಆದರೆ ನೀವು ಎಕ್ಸಿಟ್ ಆಗಬೇಕು ಅಂತ ಬಂದಾಗ ರಿಸ್ಕ್ ಕಂಪ್ಲೀಟ್ಲಿ ಝೀರೋ ಆದರೆ ಒಂದು ವೇಳೆ ಮಾರ್ಕೆಟ್ ಒಂದು ಲೆವೆಲ್ ಕರೆಕ್ಷನ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಯಿತು ಅಂತಂದ್ರೆ ನಿಮಗಿದ್ದ ಒಂದೊಳ್ಳೆ ಅವಕಾಶವನ್ನ ನೀವು ಕಳ್ಕೊಂಡ್ ಬಿಡ್ತೀರಿ ಸೊ ಚೆನ್ನಾಗಿ ಸ್ಟಡಿ ಮಾಡಿ ಆ ನಿರ್ಣಯ ಕೈಗೊಳ್ಳಬೇಕು ಇಂಥದ್ದನ್ನು ಸ್ಟಡಿ ಮಾಡೋ ಸಂದರ್ಭ ಸ್ವಲ್ಪ ದಿನಗಳಿಗೆ ಇರೋ ಎಲ್ಲ ಹಣವನ್ನು ಹೂಡಿಕೆ ಮಾಡೋದರ ಬದಲಿಗೆ ಟ್ರಯಲ್ ಅಂಡರರ್ ಹ್ಯಾಂಡ್ಸ್ ಆನ್ ಅಪ್ರೋಚ್ ಸಿಗೋವರೆಗೆ ಅಂದರೆ ಪ್ರಾಕ್ಟಿಕಲಿ ಎಸ್ ನಾನು ಹೂಡಿಕೆ ಮಾಡಿದ್ದೀನಿ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದೀನಿ ಕೊಂಡ್ಕೊಂಡಿದ್ದೆ ಸೇಲ್ ಮಾಡಿದ್ದೆ ಇದೆಲ್ಲವೂ ನಿಮಗೆ ಸ್ವಲ್ಪ ಕರಗತ ಆಗೋವರೆಗೆ ಸ್ವಲ್ಪ ಕಡಿಮೆ ಹಣವನ್ನು ಹೂಡಿಕೆ ಮಾಡಬಹುದು ಅದು ಒಂದು ಆಪ್ಷನ್ ಮತ್ತು ಎಕ್ಸಿಟ್ ಆಗಬೇಕಾದ್ರೆ ನಿಮಗೆ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಇರಬೇಕು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಒಂದು ವೇಳೆ ನೀವು ಸ್ಟಾಕ್ಸ್ ಅನ್ನು ಕೊಂಡುಕೊಂಡಿರ್ತೀರಿ ನಿಮಗೆ ಒಂದು ಎಷ್ಟು ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಲಾಭ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ವರ್ಷಕ್ಕಿಂತ ಮುಂಚೆಗೆ ನೀವು ಮಾರಾಟ ಮಾಡಿದ್ರೆ ಹದಿನೈದು ಪರ್ಸೆಂಟ್ ನೀವು ಎಸ್ ಟಿ ಸಿ ಜಿ ಕಟ್ಟಬೇಕಾಗತ್ತೆ ಸ್ಟ್ರೈಟ್ ಅವೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮತ್ತೆ ಒಂದು ವೇಳೆ ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ನೀವು ಆ ಸ್ಟಾಕ್ಸ್ ಹೊಂದಿದ್ದು ಆ ಬಳಿಕ ನೀವು ಮಾರಾಟ ಮಾಡೋದಕ್ಕೆ ಹೋಗ್ತಿದ್ದೀರಿ ಅನ್ನೋದಾದ್ರೆ ನಿಮಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಇನ್ಕಮ್ ಬಂದಿದ್ರೆ ಅದರ ಮೇಲೆ ಹತ್ತು ಪರ್ಸೆಂಟ್ ಎಲ್ ಟಿ ಸಿ ಜಿಯನ್ನು ನೀವು ಕಟ್ಟಬೇಕಾಗುತ್ತೆ ಇದರ ಬಗ್ಗೆ ಯೋಚನೆ ಮಾಡಿ ಮುಂದುವರಿ ಎರಡನೆಯ ಆಪ್ಷನ್ ಡೈವರ್ಸಿಫಿಕೇಶನ್ ನಿಮಗೆ ಯಾವಾಗಲೂ ಏನೋ ನೀವು ಅಂದುಕೊಳ್ಳದಂತಹ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಅನಿಸಿದರೆ ನಿಮಗೆ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಬೀಳೋದು ಅಂತ ಆದಾಗ ಡೈವರ್ಸಿಫೈ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಈ ಏನು ಲಾಕ್ಡೌನ್ ಬಗ್ಗೆ ಆಗಿರಬಹುದು ಕೆಲ ರಿಸ್ಟ್ರಿಕ್ಷನ್ಸ್ಗಳ ಬಗ್ಗೆ ಆಗಿರಬಹುದು ರೂಲ್ಸ್ಗಳು ಬರ್ತಾ ಇವೆ ಐ ಟಿ ಕಂಪನಿಗಳಲ್ಲಂತೂ ಕಳೆದ ಒಂದು ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಈ ಥರದ್ದೆಲ್ಲ ಆಗ್ತಾ ಇದೆ ಮತ್ತೆ ದೊಡ್ಡ ದೊಡ್ಡ ಟೆಕ್ ಜಾಯಿಂಟ್ ಕಂಪನಿಗಳಿದ್ದಾವಲ್ಲ ವರ್ಕ್ ಫ್ರಮ್ ಹೋಮ್ ಪರಿಸ್ಥಿತಿ ಮುಂದೆ ಬರಬಹುದು ಅಥವಾ ಕೋವಿಡ್ನ ಈ ಭಯದಿಂದ ನಾವು ಸ್ವಲ್ಪ ಸೇಫೆಸ್ಟ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಅದರ ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ತಾ ಇದೆ ಮನೆಯಲ್ಲೇ ಇರೋದ್ರಿಂದ ಅವರು ರಿಕ್ರಿಯೇಷನಲ್ ಆಕ್ಟಿವಿಟೀಸ್ಗಂತೆ ಅಥವಾ ಆನ್ಲೈನಲ್ಲಿ ಅವರು ಪಾರ್ಟಿಸಿಪೇಷನ್ ಅಂತೆ ಈ ಥರದ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಂತೆ ಕೋರ್ಸ್ಗಳನ್ನು ಕಲಿಯೋದಂತೆ ಈ ಥರದ್ದೆಲ್ಲ ತುಂಬ ಆಗ್ತಿದೆ ಆ ಕಾರಣಕ್ಕೆ ಎನರ್ಜಿ ಸೆಕ್ಟರ್ ಕಳೆದ ಕೆಲ ವರ್ಷಗಳಲ್ಲಿ ಆಗ್ತಾ ಇದ್ದ ಗ್ರೋತಿಗೂ ಈ ವರ್ಷದಲ್ಲಿ ಆಗಿರುವ ಗ್ರೋತಿಗೂ ಒಂದು ಸ್ವಲ್ಪ ಹೆಚ್ಚೇನೆ ಡೆವಲಪ್ಮೆಂಟ್ಗಳು ಕಂಡು ಬರ್ತಾ ಇದೆ ಒಂದು ಐದು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಎಕ್ಸ್ಟ್ರಾ ಗ್ರೋತ್ ಕಂಡು ಬಂದಿರೋದಿದೆ ಸೊ ಅಲ್ಲಿಗೆ ನಾವು ಯೋಚನೆ ಮಾಡಬೇಕಾಗಿರೋದೇನು ಡೈವರ್ಸಿಫಿಕೇಶನ್ ಮಾಡೋ ಸಂದರ್ಭ ಎಲ್ಲವೂ ಲಾಸ್ 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 ಎಲ್ಲವೂ ನೆಗೆಟಿವೇ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ನಿಮಗೆ ನೋಡಿ ಈಗ ಕೋವಿಡ್ ನ ಟೈಮಲ್ಲಿ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಅಂತೆ ಬೇರೆ ಬೇರೆ ಥರದ ಸೆಕ್ಟರ್ಗಳು ಬಿದ್ದ ಸಂದರ್ಭ ಹಾಸ್ಪಿಟಾಲಿಟಿ ಬಿತ್ತು ಟೂರಿಸಂ ನಿಮ್ಗೆ ಅಷ್ಟಾಗಿ ಚೆನ್ನಾಗಿ ಆಗಲಿಲ್ಲ ಇದೆಲ್ಲವೂ ಬಿದ್ದ ಸಂದರ್ಭ ಫಾರ್ಮಾ ನಿಮಗೆ ಹೈಕ್ ಆಗಿದ್ದನ್ನು ನಾವು ನೋಡಿದ್ವಿ ಮತ್ತೆ ನಿಮಗೆ ಏನಾಗುತ್ತೆ ಅಂತ ಈಗ ದೊಡ್ಡ ದೊಡ್ಡ ಕಂಪನಿಗಳು ಹೆಚ್ಚಿಗೆ ಜನರನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಸ್ ಅನ್ನು ಮಾಡೋದಕ್ಕೆ ಹೋದಾಗ ಅವರಿಗೆ ನಿಮಗೆ ಕ್ಲೌಡ್ ಕಾಂಪ್ಯೂಟಿಂಗ್ ಅಂತೆ ಆ ಕ್ಲೌಡ್ ಸರ್ವೀಸಸ್ಗಳಂತೆ ಇದೆಲ್ಲವೂ ಎಕ್ಸ್ಟ್ರಾ ಬೇಕಾಗುತ್ತೆ ಆ ಕಾರಣಕ್ಕೆ ಐ ಟಿ ಕಂಪನಿಗಳು ಹೆಚ್ಚಾಗಿ ಪರ್ಫಾರ್ಮ್ ಮಾಡಿರೋದು ಇದೆ ನಾವು ಅದನ್ನು ಗಮನಿಸಬೇಕು ಮತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ನ ಕಡೆಗೆ ಜನ ವಾಲೋದು ತಯಾರಿಯನ್ನು ಮಾಡ್ಕೊಳ್ಳೋದು ಮುಂಜಾಗ್ರತೆಗಾಗಿ ಆ ಕಡೆಗೆ ಹೋಗೋದು ಇದನ್ನೆಲ್ಲ ಮಾಡಿದರು ಆಗ ಇನ್ಶುರೆನ್ಸ್ ಪ್ರೊವೈಡಿಂಗ್ ಸೆಕ್ಟರ್ ಸಹ ಸ್ವಲ್ಪ ಭೂಮನ್ನು ಕಾಣ್ತು ಹೀಗೆ ನೀವು ಡೈವರ್ಸಿಫೈ ಮಾಡೋ ಸಂದರ್ಭ ಒಂದರಲ್ಲಿನ ಲಾಸ್ ಇನ್ಯಾವ ಕಡೆಗೆ ಆಪರ್ಚುನಿಟಿ ಹಾಗೆ ರಿಫ್ಲೆಕ್ಟ್ ಮಾಡಬಹುದು ಅನ್ನೋದನ್ನು ನೋಡಿಕೊಂಡು ನೀವು ಡೈವರ್ಸಿಫಿಕೇಶನ್ ಮಾಡೋದು ಬಹಳ ಸೂಕ್ತ ಕಂಪ್ಲೀಟ್ಲಿ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡೋದಕ್ಕಿಂತ ಇದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ ನೋಡಿ ನಿಮಗೆ ಫಾರ್ ಎಕ್ಸಾಂಪಲ್ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ ನೋಡಿ ಈಗ ನಮಗೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಎಷ್ಟಾಗಿದೆ ನಮ್ಮ ದೇಶದಲ್ಲಿ ಅಮೆರಿಕದಲ್ಲಿ ವ್ಯಾಕ್ಸಿನೇಷನ್ ಎಷ್ಟಾಗಿದೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಎಕನಾಮಿಗೆ ಎಷ್ಟು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ ಸೊ ನಾವು ಅವಾಗ ಏನು ಮಾಡಬಹುದು ಡಾಲರ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂತೆ ಗೂಗಲ್ ಆ್ಯಪಲ್ಲು ಟೆಸ್ಲಾ ಇಂಥ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಕೆಲ ಯು ಎಸ್ಟಾಕ್ ಗಳ ಬೇಸಿಸ್ನ ಮೇಲೆ ಕೆಲವು ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ಸ್ ಇರ್ತವಲ್ಲ ಅಂಥವುಗಳ ಮೇಲೆ ನಾವು ಇನ್ಕ್ರೀಸ್ ಮಾಡಬಹುದು ಎಕ್ಸ್ಟ್ರಾ ಮಾಡಬಹುದು ಅಥವಾ ಯು ಎಸ್ ಇಂಡಿಸ್ಗಳು ಏನಿರ್ತವೆ ಅವುಗಳ ಆಧಾರದ ಮೇಲೆ ವ್ಯಾಪಾರ ನಡೆಸುವಂಥ ಅವುಗಳ ಮೇಲೆ ಹೂಡಿಕೆ ಮಾಡುವಂಥ ಇ ಟಿ ಎಫ್ ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು ಆಗ ರೂಪಾಯಿ ಮೌಲ್ಯ ಕಡಿಮೆ ಇದ್ರೂ ನೀವು ಸ್ವಲ್ಪ ಸ್ಟ್ರಾಂಗರ್ ಕರೆನ್ಸಿ ಮೇಲೆ ಹೂಡಿಕೆ ಮಾಡುವಂಥ ಒಂದು ಆಪ್ಷನ್ ಇಲ್ಲಿ ನೀವೇನು ಕಳ್ಕೊಳ್ತೀರಿ ಅಲ್ಲಿ ನೀವು ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಅಂಥ ಆಪ್ಷನ್ ಅನ್ನು ಸಹ ನೀವು ಬಳಸಿಕೊಳ್ಳೋದು ಉತ್ತಮ ಅಂಡ್ ಗೋಲ್ಡ್ ಅಂತ ನಿಮಗೆ ಬಂದಾಗ ಇಂಥ ಸನ್ನಿವೇಶದಲ್ಲಿ ಭಾರತದಲ್ಲಿನ ಪರಿಸ್ಥಿತಿಗೇನೆ ಗೋಲ್ಡ್ ಬೀಳುತ್ತೆ ಅಂತ ಅದು ಒಂದು ಇಂಟರ್ನ್ಯಾಷನಲ್ ಕಮಾಡಿಟಿ ಬೇರೆ ಬೇರೆ ಥರದ ಏನು ಬೆಳವಣಿಗೆಗಳು ಇಡೀ ವಿಶ್ವದಲ್ಲಿ ಏನಾಗುತ್ತೆ ಅದರ ಆಧಾರದ ಮೇರೆಗೆ ಚಿನ್ನದ ಏರಿಳಿತ ಆಗುತ್ತೆ ಆ್ಯಂಡ್ ಸ್ಟಾಕ್ಸ್ ಯಾವಾಗ ಪೆಟ್ ಬೀಳುತ್ತೋ ಆವಾಗ ಆಟೋಮ್ಯಾಟಿಕಲಿ ಗೋಲ್ಡ್ನ ಕಡೆಗೆ ಇನ್ವೆಸ್ಟ್ಮೆಂಟ್ ಶಿಫ್ಟ್ ಆಗೋದು ನಾವು ಗಮನಿಸಿದ್ದೀವಿ ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಚಿನ್ನಕ್ಕಂಥ ಸ್ಥಾನ ಇರಲಿಲ್ಲ ಅಂತ ಆದರೆ ಅಪಾಯ ಅಂತ ಬಂದಾಗ ನೀವು ಆ ಕಡೆಗೂ ಯೋಚನೆ ಮಾಡಬಹುದು ಆಸ್ಥೆ ವಹಿಸಬಹುದು ಮೂರನೆಯ ಆಯ್ಕೆ ರೀಬ್ಯಾಲೆನ್ಸಿಂಗ್ ನೋಡಿ ನಿಮಗೆ ಕೆಲ ಸ್ಟಾಕ್ಗಳು ಒಂದು ಹಂತವನ್ನು ಮೀರಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಗೊತ್ತಿದ್ದೇ ನೀವು ತಗೊಂಡಿರ್ತೀರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರಾವೆಲ್ ಓರಿಯೆಂಟೆಡೋ ಅಥವಾ ಹಾಸ್ಪಿಟಾಲಿಟಿ ಓರಿಯೆಂಟೆಡೋ ಯಾವುದೋ ಒಂದು ಸ್ಟಾಕ್ ಅನ್ನು ನೀವು ಕೊಂಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ಳಿ ಇಂಥ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅಂಥ ಸೆಕ್ಟರ್ಗೆ ಇನ್ನೂ ಎಕ್ಸ್ಟ್ರಾ ಬೆಳೆಯೋದಕ್ಕೆ ಅವಕಾಶ ಇಲ್ಲ ಅಥವಾ ಬಿಸ್ನೆಸ್ಸಿಗೇನೋ ಏನೋ ಬೀಳುತ್ತೆ ಅಂತ ಅಂದಾಗ ನೀವು ಅದನ್ನ ಮಾರಾಟ ಮಾಡಿ ಅಲ್ಪ ಸ್ವಲ್ಪ ಪ್ರಾಫಿಟ್ ಅನ್ನು ಬುಕ್ ಮಾಡಿಕೊಳ್ಳೋದು ಒಳ್ಳೆಯದು ಆಗ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಸ್ಟಾಕ್ಸ್ ಭೂಮಲ್ಲಿ ಬೂಮಲ್ಲಿ ಅಥವಾ ಮೊಮೆಂಟಮ್ ಅನ್ನು ಪಡ್ಕೊಳ್ಬಹುದು ಅಂತ ಅನಿಸುತ್ತೆ ಆ ಕಡೆಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಡೈವರ್ಟ್ ಮಾಡಬಹುದು ಸೊ ಅದರ ಬಗ್ಗೆ ಬಹಳ ಆಸ್ತಿ ವಹಿಸಿ ಯೋಚನೆ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ನಿಮಗೇನಾಗುತ್ತೆ ಕೆಲ ಅಸೆಟ್ಗಳು ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರ್ತವೆ ಅಂತ ಅಂದ್ಕೊಳ್ಳಿ ಅದಕ್ಕಿಂತಲೂ ಮೀರಿ ಬೆಳೆಯೋದಕ್ಕಾಗೋದಿಲ್ಲ ಅಂದಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡಿ ಬಿದ್ರೆ ತಿರ್ಗಿ ಅಗೈನ್ ಅದು ಅಲ್ಲಿವರೆಗೆ ಬರೋದಕ್ಕೆ ತುಂಬಾ ಟೈಮ್ ಬೇಕಾಗಬಹುದು ಅದರ ಜೊತೆಗೆ ನೀವು ಯಾವ ಅಂಡರ್ ಪರ್ಫಾರ್ಮಿಂಗ್ ಅಸೆಟ್ಗಳಿರ್ತವೆ ಇರ್ತವೆ ಗೊತ್ತಾ ತುಂಬಾ ಹೈ ಪರ್ಫಾರ್ಮ್ಡ್ ಅಸೆಟ್ ಏನಿರ್ತದೆ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ತೆಗೆದು ಬೆಳೆಯೋದಕ್ಕೆ ಅವಕಾಶ ಇರುವ ಅಸೆಟ್ಗಳ ಕಡೆಗೆ ರೀಡೈರೆಕ್ಟ್ ಮಾಡಬೇಕಾಗುತ್ತೆ ಮುಂದಿನ ಆಪ್ಷನ್ ಏನಪ್ಪಾ ಅಂತ ಒಂದು ಔಷಧಿ ಅಂತ ನಾವು ನೋಡುವಾಗ ಕೆಲ ಸೆಕ್ಟರ್ಗಳು ಒಂದು ರೀತಿ ಡಿಫೆನ್ಸಿವ್ ಸೆಕ್ಟರ್ಗಳವು ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಹೇಗೆ ನಾನು ಆಗ್ಲೇ ಹೇಳಿದೆ ನಿಮಗೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಆಗಿದೆ ಹೆಚ್ಚು ಹೆಚ್ಚು ಎನರ್ಜಿ ಕನ್ಸ್ಯೂಮ್ ಮಾಡ್ತಿದ್ದಾರೆ ಫೇಸ್ಬುಕ್ ನಮ್ಮದೇ ಒಂದು ರಿನ್ಯೂಯೇಬಲ್ ಎನರ್ಜಿ ರಿಸೋರ್ಸ್ನ ಜೊತೆಗೆ ಏನು ಕಂಪನಿ ಇದೆ ಆ ಕಂಪನಿ ಜೊತೆಗೆ ಟೈಅಪ್ ಮಾಡಿಕೊಂಡಿದೆ ಸೊ ಹೀಗಾಗಿ ಎನರ್ಜಿ ರಿಕ್ವೈರ್ಮೆಂಟ್ಸು ಪವರ್ ಗ್ರಿಡ್ ಕಾನ್ಫಿಗ್ರೇಷನ್ ಈ ತರದವೇನಿರ್ತವೆ ಅವಕ್ಕೆ ಸಪ್ಲೈ ಮಾಡುವಂಥ ಕೆಲ ಕಂಪನಿಗಳ ಸ್ಟಾಕ್ ಗಳು ಮುಂದುವರಿಯುತ್ತೆ ಜೊತೆಗೆ ಈಗಿನ ಸನ್ನಿವೇಶದಲ್ಲಿ ನೋಡಿ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಏನಿದೆ ಅಂಥದ್ರ ಸ್ಟಾಕ್ಗಳು ಇನ್ಕ್ರೀಸ್ ಆಗ್ತಿರೋದಿದೆ ಫಾರ್ಮಾ ಸೆಕ್ಟರ್ ಅಗೈನ್ ಸ್ವಲ್ಪ ಮೊಮೆಂಟಮ್ ಅನ್ನ ಪಡ್ಕೊಂಡು ಕೊಡ್ತಾ ಮತ್ತೆ ಯಾವುದೋ ಒಂದು ವ್ಯಾಕ್ಸಿನೇಷನ್ ಇರುತ್ತೆ ಆ ವ್ಯಾಕ್ಸಿನೇಷನ್ ಅನ್ನು ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಅನ್ನು ಪಡ್ಕೊಳ್ಳೋದಂತೆ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಲೈಸೆನ್ಸ್ ಇರಬಹುದು ಅಥವಾ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಕ್ಕಾಗುವಂತಹ ಒಪ್ಪಂದಗಳಿರಬಹುದು ಇಂಥವುಗಳನ್ನು ನೋಡಿ ನೀವು ಸ್ವಲ್ಪ ಡಿಫೆನ್ಸಿವ್ ಸೆಕ್ಟರ್ನ ಕಡೆಗೂ ಹೋಗಬೇಕಾಗತ್ತೆ ಕೊನೆಯದಾಗಿ ನೋಡಿ ಯಾವುದೇ ಒಂದು ಸನ್ನಿವೇಶನೂ ಸಹ ನಿಮಗೊಂದು ಅವಕಾಶವನ್ನು ಮುಂದೆ ತರುತ್ತೆ ಹೀಗಾಗಿ ಆ ಅವಕಾಶಕ್ಕೆ ನೀವು ರೆಡಿ ಇರಬೇಕಾಗತ್ತೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಮಾರ್ಕೆಟ್ ಬಿತ್ತು ಆ ಟೈಮ್ನಲ್ಲಿ ಯಾರತ್ರ ಅದರ ಸರ್ಪ್ಲಸ್ ಇದ್ದು ಯಾವಾಗ ನಲವತ್ತು ಪರ್ಸೆಂಟು ಆ ಥರ ಎಲ್ಲ ಬಿತ್ತಲ್ಲ ಆಗ ಒಂದು ವೇಳೆ ಅವರು ಸ್ಟಾಕ್ಸಿಗೆ ಇನ್ವೆಸ್ಟ್ ಮಾಡಿದ್ದಿದ್ರೆ ಎಕ್ಸಾಕ್ಟ್ಲಿ ಹನ್ನೆರಡು ತಿಂಗಳಲ್ಲಿ ಏನಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಇದ್ದಿದ್ದು ಐವತ್ತೆರಡು ಸಾವಿರದವರೆಗೆ ಹೋಯಿತು ಅಂದರೆ ಯಾರಿಗೂ ಅಂದಾಜು ಇರಲಿಲ್ಲ ಬಟ್ ಈಗ ಎರಡನೇ ಹಂತದ ಏನು ಒಂದು ಸೈನ್ ನಮಗೆ ಕಾಣ್ತಿದೆ ಅಥವಾ ಭಯ ಇದೆ ಆತಂಕ ಇದೆ ಈಗ ಎಲ್ಲರಿಗೂ ಒಂದು ಸಣ್ಣ ಅವಕಾಶ ಮುಂದೆ ತೆರೆದುಕೊಳ್ಳಬಹುದು ಅನ್ನೋ ಅಂದಾಜಿದೆ ಸೊ ನೀವು ಅವಾಗ ಏನ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಕರೆಕ್ಷನ್ ಮಾಡಲ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಹತ್ತು ಪರ್ಸೆಂಟ್ ಬಿದ್ದಿದೆ ಅಂತ ಅನಿಸಿದಾಗ ನಿಮಗೆ ಡೆಫಿನೆಟ್ಲಿ ನಿಮ್ಮ ಹೂಡಿಕೆಯ ಹಣ ಎಷ್ಟಿದೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟನ್ನು ಅನ್ನು ನೀವು ಅಗೈನ್ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಒಂದು ವೇಳೆ ಮಾರ್ಕೆಟ್ ಫರ್ದರ್ ಒಂದು ಇಪ್ಪತ್ತು ಪರ್ಸೆಂಟ್ನಷ್ಟು ನಷ್ಟು ಕರೆಕ್ಷನ್ ಆಯಿತು ಅಂತ ಅಂದಾಗ ನೀವು ಇನ್ನೂ ಸ್ವಲ್ಪ ಸರ್ಪ್ಲಸ್ ಬಂಡವಾಳವನ್ನು ಆ ಕಡೆಗೆ ಹಾಕೋದಕ್ಕೆ ಟ್ರೈ ಮಾಡಬಹುದು ಇದೆಲ್ಲವೂ ನೋಡಿ ಎಮರ್ಜೆನ್ಸಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ ನಿಮ್ಮ ಹೆಲ್ತ್ನ ವಿಚಾರವಾಗಿ ನೀವು ಏನೇನು ಬೇಕು ಲಿಕ್ವಿಡಿಟಿ ಸಿಗುವಂಥ ಕೆಲ ಇನ್ವೆಸ್ಟ್ಮೆಂಟ್ಗಳಲ್ಲಿ ನೀವು ಮಾಡ್ಕೊಂಡಿದ್ದೀರಿ ಒಂದು ವೇಳೆ ನಿಮಗೆ ಕಷ್ಟ ಅಂದ್ರೆ ಇನ್ನೊಂದು ವಾರದಲ್ಲಿ ಲಿಕ್ವಿಡಿಫಿಕೇಶನ್ ಮಾಡ್ಕೊಂಡು ಬಿಡಬಹುದು ಅನ್ನೋ ಥರದ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಈ ಅಂಶಗಳನ್ನು ನೀವು ಗಮನಿಸಿ ಮುಂದೆ ಹೋಗಬಹುದು ನೋಡಿ ಈ ಥರದನ್ನ ನೀವು ಸೈಡ್ ಲೈನ್ ಅಲ್ಲಿ ತುಂಬಾ ದಿನ ಉಳ್ಕೊಳ್ಳೋದ್ರಿಂದ ಅಯ್ಯೋ ಮಾರ್ಕೆಟ್ ಏನಾಗುತ್ತೋ ಆಗ್ಬಿಡ್ಲಪ್ಪ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ನೀವೆಲ್ಲೋ ಒಂದು ಕಡೆ ಇದ್ಬಿಟ್ರೆ ಒಂದು ಲಾಸ್ಟ್ ಆಪರ್ಚುನಿಟಿ ಅಷ್ಟೇ ಅದು ಇತ್ತು ಅವಕಾಶ ನೀವು ಅದನ್ನು ಸರಿ ಸರಿಯಾಗಿ ಉಪಯೋಗ ಪಡಿಸಿಕೊಳ್ಳಲಿಲ್ಲ ಅನ್ನೋದಷ್ಟೇ ಅದು ಸೂಚಿಸುತ್ತೆ ಸೊ ಆ ಥರ ಮಾಡ್ಕೊಳ್ಬೇಡಿ ತಾಳ್ಮೆಯಿಂದ ಜಾಗ್ರತೆ ವಹಿಸಿ ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡಿ ಈ ಅನಾರೋಗ್ಯದ ಒಂದು ಕೆಲ ಬೆಳವಣಿಗೆಗಳ ಸಂದರ್ಭದಲ್ಲಿ ಈ ಔಷಧಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ವಲ್ಪ ಇಮ್ಯುನಿಟಿಯನ್ನು ತುಂಬುವುದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ ಇದಕ್ಕಿಂತಲೂ ಬೇರೆ ಬೇರೆ ಅವಕಾಶಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಇಲ್ಲಪ್ಪ ನನಗೆ ಈ ಕೋವಿಡ್ಡು ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳು ಕಾರ್ಪೊರೇಟ್ ವರ್ಲ್ಡ್ ಏನಾಗುತ್ತೋ ಅನ್ನೋ ಭಯ ಅನ್ನೋದಿದ್ರೆ ನೀವೇ ನಿಮ್ಮದೊಂದು ಸ್ವಂತ ಅನ್ನು ಏನಾದರೂ ಆರಂಭ ಮಾಡಬೇಕು ಅಂದರೆ ಅದರ ಅನುಭವದ ಆಧಾರದ ಮೇರೆಗೆ ಇಲ್ಲಿಗೆ ಹಲವು ಕೋಟಿಗಳ ಲಾಭವನ್ನು ಗಳಿಸ್ತಿರುವಂತಹ ಆಯಾ ಬಿಸ್ನೆಸ್ನ ಏನು ಟಾಪ್ ಪರ್ಫಾರ್ಮೆನ್ಸ್ ಅಂತ ಏನಿದ್ದಾರೆ ಆ ಪರ್ಫಾರ್ಮರ್ಸ್ಗಳನ್ನೇ ಮೆಂಟರ್ಸ್ ಆಗಿಟ್ಕೊಂಡು ನಿಮಗಾಗಿ ಡಿಟೈಲ್ಡ್ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡಿದ್ದೀವಿ ಕೃಷಿ ಬಿಸ್ನೆಸ್ ಅಥವಾ ನೀವು ಕೋಳಿ ಕುರಿ ಸಾಕಾಣಿಕೆ ಮಾಡೋದಿರಬಹುದು ಅಥವಾ ನೀವು ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ತಿಳ್ಕೊಳ್ಳೋದಿರಬಹುದು ನಿಮ್ಮ ಆಯ್ಕೆ ಯಾವುದೇ ಇರಲಿ ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಎಪ್ಪತ್ತಕ್ಕೂ ಹೆಚ್ಚು ಕೋರ್ಸ್ಗಳು ಈ ಕ್ಷಣಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಲಭ್ಯ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ರೆಫರಲ್ ಕೋಡ್ ಲರ್ನ್ ಅನ್ನೋದನ್ನು ಬಳಸಿದ್ರೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಹ ನಿಮಗೆ ಸಿಗುತ್ತೆ ಎಲ್ ಇ ಎ ಆರ್ ಎನ್ ಕಲಿತರೆ ಕಾಸನ್ನು ನಾವು ಮಾಡುವಂಥ ಕೆಲ ಅವಕಾಶಗಳಿಗೆ ತೆರೆದುಕೊಳ್ತೀವಿ ಸೊ ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಬೇರೆ ಬೇರೆ ಹಾದಿಯಲ್ಲಿ ಇನ್ನು ಕಾನ್ಫಿಡೆಂಟಾಗಿ ಆಗಿ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ